ಸ್ಯಾಂಡಲ್ವುಡ್ನಿಂದಲೇ ಬ್ಯಾನ್ ಆಗ್ತಾರಾ ದುನಿಯಾ ವಿಜಿ ಅನ್ನೋ ಒಂದು ಅನುಮಾನ ಇದೀಗ ಕಾಡ್ತಾ ಇದೆ. ದುನಿಯಾ ವಿಜಯ್ ಪ್ರಕರಣದ ಬಗ್ಗೆ ಫಿಲ್ಮ್ ಚೇಂಬರ್ನಲ್ಲೂ ಕೂಡ ಈಗ ಚರ್ಚೆ ನಡೀತಾ ಇದೆ. ದುನಿಯಾ ವಿಜಿ ವಿರುದ್ಧ ಚಿತ್ರರಂಗದ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಈಗ ಚರ್ಚೆ ನಡೀತಾ ಇರೋದು. ನಾಳೆ ಪದಾಧಿಕಾರಿಗಳ ಜೊತೆ ಚರ್ಚೆಯನ್ನ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ದುನಿಯಾ ವಿಜಿ ವಿರುದ್ಧ ಚಿತ್ರರಂಗದ ಕಠಿಣ ಕ್ರಮ ಕೈಗೊಳ್ಳುವಂತಹ ಚಾನ್ಸಸ್ ಇದೆ ಅಂತ ಗೊತ್ತಾಗಿದೆ. ನಾಳೆ ಪದಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ ನಲ್ಲಿ ಫೈನಲ್ ಏನ್ ಡಿಸಿಷನ್ ಅಂತ ತಗೊಳ್ತಾರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಅನ್ನೋ ಮಾಹಿತಿ ಸಿಕ್ಕಿದೆ. ಚಿತ್ರರಂಗ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋ ಬಗ್ಗೆ ನಾಳೆ ತೀರ್ಮಾನ ಆಗೋದು. ಬಟ್ ಇವಾಗ ಚರ್ಚೆ ನಡೀತಿರೋದು ಅಂದ್ರೆ, ಒಂದ್ ಕಡೆ ಸಿಸಿಬಿ ಕೂಡ ಫುಲ್ ಡ್ರಿಲ್ ಮಾಡ್ತಾ ಇದೆ, ಹಳೆ ಕೇಸನ್ನೆಲ್ಲ ಓಪನ್ ಮಾಡ್ಬಿಟ್ಟು ರೌಡಿ ಶೀಟರ್ ಹಾಕ್ಬೇಕು. ಯಾಕಂದ್ರೆ ಪದೇ ಪದೇ ಈ ರೀತಿ ಹಲ್ಲೆ ಆಗಿರ್ಬೋದು, ಗಲಾಟೆ ಮಾಡ್ಕೊಳ್ಳೋದು ಈ ರೀತಿ ಆಗ್ತಿರೋದ್ರಿಂದ ದುನಿಯಾ ವಿಜಿ ಕೇಸ್ ನಲ್ಲಿ ಸೊ ಪೊಲೀಸರಿಗೂ ಕೂಡ ಅದು ತಲೆನೋವಾಗಿ ಪರಿಣಮಿಸಿದೆ. ಹಾಗಾಗಿ ರೌಡಿ ಶೀಟರ್ ಓಪನ್ ಮಾಡ್ಬೇಕಾ ಬೇಡವಾ ಅಂತ ಅವ್ರು ಚಿಂತೆ ಮಾಡ್ತಿದ್ರು. ಇನ್ನೊಂದ್ ಕಡೆ ಈ ಚಿತ್ರರಂಗದಿಂದ ಬ್ಯಾನ್ ಮಾಡ್ಬೇಕಾ ಬೇಡವಾ ಅಂತ ನಾಳೆ ಡಿಸೈಡ್ ಆಗುತ್ತೆ. ಈ ಬಗ್ಗೆ ಮಾತಾಡೋಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಚಿನ್ನೇಗೌಡರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಇವಾಗ ಸಿಸಿಬಿ ಕೂಡ ರೌಡಿ ಶೀಟರ್ ಓಪನ್ ಮಾಡ್ಬೇಕಾ ಬೇಡವಾ ಅಂತ ಪೊಲೀಸರು ಕೂಡ ಈಗ ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ನಾಳೆ ಈಗ ಮೀಟಿಂಗ್ ಕರೆದಿದ್ರಲ್ಲ ಸರ್, ಇದೇ ವಿಷಯಕ್ಕೆ ಮಾತಾಡಕ್ಕೆ ಕರೆದಿದ್ದೀನಿ ನಾನು. ನಾಳೆ ಮಧ್ಯಾಹ್ನ ಮೇಲೆ 4 ಗಂಟೆ ಕರ್ಕೊಂಡಿದ್ದೀನಿ, ನೋಡ್ಕೊತೀನಿ. ನಮ್ಮ ಈಗ ಇದೆಲ್ಲ ಕಾನೂನು ಒಳಪಟ್ಟಿದೆ ಅಲ್ವಾ? ಹೌದು, ಕಾನೂನಿಗೆ ಎಲ್ರು ಒಳಪಡ್ಲೇಬೇಕಲ್ಲ. ಹೌದು, ಎಲ್ರು ತಲೆ ಬಾಗ್ಲೇಬೇಕಾಗುತ್ತೆ. ತಲೆ ಬಾಗ್ಲಿ ಕಾನೂನು ಇದೊಂದು ಲಾ ಅಲ್ವಾ? ಇದು ನಾವು ಕಾನೂನನ್ನ ಕೈ ತಗೋಬಾರ್ದು ಯಾರು ಕೂಡ ಅಲ್ವಾ? ಹೋಮ್ ಮಿನಿಸ್ಟರ್ ಕೂಡ ಪರ್ಮಿಷನ್ ಕೂಡ ಹೇಳಿದ್ದಾರೆ, ಕಾನೂನಿಗೆ ಎಲ್ರು ತಲೆ ಬಾಗ್ಲೇಬೇಕು ಅಂತ. ವಿಚಾರಣೆ ಆದ್ಮೇಲೆ ಏನಂತ ಗೊತ್ತ ನೋಡಕ್ ಮಾತ್ರ ನಮ್ಮ ಮಾಡ್ಕೋಬಾರ್ದು. ಕಲಾವಿದ್ರು ಕಲಾವಿದ್ರಾಗಿರ್ಬೇಕು ಅಲ್ವಾ? ಇದು ಯಾರ ಪಬ್ಲಿಕ್ ಲೈಫ್ ಇರ್ತಾರೋ. ಕರೆಕ್ಟ್, ಅಂದ್ರೆ ಅಚಾನಕ್ ಆಗೋದ್ ಬೇರೆ, ಬಟ್ ಇವಾಗ ಸುಮಾರು ಕೇಸ್ ಆಯ್ತಲ್ಲ ದುನಿಯಾ. ಹೌದು, ಆಗ್ಬಾರ್ದು. ಯಾಕೆ ಮಾಡ್ಕೋತಾ ಇದ್ರೆ ಗೊತ್ತಿಲ್ಲ. ಅವರು ಏನಾದ್ರೂ ಕಂಪ್ಲೇಂಟ್ ಏನಾದ್ರು ಬಂದಿದ್ಯಾ? ಏನು ಬಂದಿಲ್ಲ, ಭಾನುವಾರ ಇವತ್ತು ನಮ್ ಚೇರ್ ಇವ್ರ ಕಂಪ್ಲೇಂಟ್ ಬಂದಿಲ್ಲ ನಮಗೆ. ಕಂಪ್ಲೇಂಟ್ ಬಂದ್ರೆ ಅದ್ರ ಜೊತೆಗೆ ನೋಡಿ ಏನು ಹೇಳಿ ಪರಿಶೀಲಿಸ್ತೀವಿ. ಒಂದ್ ಡೌಟ್ ಏನಂದ್ರೆ, ಚಿತ್ರರಂಗದಿಂದ ಬ್ಯಾನ್ ಮಾಡಬಹುದಾ ಅಂತ ಒಂದು ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಮಾಡಿದ್ರೆ ವಾಣಿಜ್ಯ ಮಂಡಳಿ ಮಾಡ್ಬೇಕು, ಕಲಾಸಂಘ ಮಾಡ್ಬೇಕು ಅಲ್ವಾ? ಕಲಾಸಂಘದಲ್ಲಿ ಇನ್ನು ಏನು, ಕಲಾಸಂಘದಲ್ಲಿ ನಮ್ಮ ಅಧ್ಯಕ್ಷರು ಅಂಬರೀಶರ್ ಇದಾರೆ, ಅವ್ರ ವಿಷಯ ತಿಳ್ಕೊಬೇಕಲ್ವಾ? ವಿಷಯ ತಿಳ್ಕೊಂಡು ಇದ್ರ ಏನ್ ತೊಂದರೆ ಆಗಿ ಸಾಧಕ ಬಾಧೆಗಳನ್ನ ನೋಡಿ ಡಿಸೈಡ್ ಮಾಡಬೇಕು. ಈಗ ನಾಳೆ ಮೀಟಿಂಗ್ ಯಾರೆಲ್ಲ ಬರ್ತಾ ಇದಾರೆ ಸರ್? ಅದೇನಾದ್ರು ನಾವು ಇಲ್ಲ, ನಾಳೆ ನಾವ್ ಬರ ಆಫೀಸ್ ಬೇರೆಯವರು ಇಮ್ಮಿಡಿಯೇಟ್ ಪಾಸ್ಟ್ ಪ್ರೆಸೆಂಟ್ ಮಾತ್ರ ಕರ್ಕೊಂಡಿದ್ದೇವೆ ಅಷ್ಟೇ. ಪೂರ್ವ ಅಧ್ಯಕ್ಷರುಗಳ ಕರ್ಕೊಂಡಿದೀವಿ, ನೋಡಿ ನೆಸೆಸಿಟಿ ಇದ್ರೆ ಆಮೇಲೆ ಏನ್ ಬೇಕು ಮಾಡೋಣ. ಓಕೆ, ಅಂದ್ರೆ ಇದೇ ಮೈನ್ ಟಾಪಿಕ್ ಆಗಿ ನೀವೀಗ ಮೀಟಿಂಗ್ ಕರೆದಿರೋದು, ಅದಂತೂ ಕನ್ಫರ್ಮ್ ಮಾಡ್ತೀರಾ ನೀವು? ಚರ್ಚೆ ಮಾಡೋಕ್ಕೋಸ್ಕರ ನಾನೇ ಫೋನ್ ಮಾಡಿ ಹೇಳ್ತೀರಮ್ಮ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಚಿನ್ನೇಗೌಡ್ರೆ, ನ್ಯೂಸ್ ಏಟಿನ್ಗೆ ರಿಯಾಕ್ಟ್ ಮಾಡಿದಕ್ಕೆ. ಇನ್ನು ಬೆಂಗಳೂರು ರೌಡಿ ಶೀಟರ್ ಪಟ್ಟಿಗೆ ಸೇರ್ತಾರಾ ದುನಿಯಾ ವಿಜಿ ಅನ್ನೋದನ್ನ ಕಾದು ನೋಡಬೇಕು. ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿನ ಪ್ರಕರಣಗಳ ಕುರಿತು ಈಗ ಸಿಸಿಬಿ ಮಾಹಿತಿಯನ್ನ ಪಡ್ಕೊಂಡಿದೆ. ರಾತ್ರಿ ನಡೆದಂತ ಘಟನೆಯ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಈಗ ಸಿಸಿಬಿ ಪೊಲೀಸರು ಪಡ್ಕೊಂಡಿದ್ದಾರೆ. ನನ್ನ ಮಗನನ್ನ ಕೆಟ್ಟದಾಗಿ ಬೈದಿದ್ದಕ್ಕೆ ಹಲ್ಲೆ ಮಾಡಿದ್ದೀನಿ ಅಂತ ದುನಿಯಾ ವಿಜಯ್ ಅವರು ಹೇಳಿರೋದು. ಹಲ್ಲೆ ಬಳಿಕ ಕಿಡ್ನಾಪ್ ಹಿಂದಿನ ಉದ್ದೇಶ ಏನು ಅಂತ ಆ ಟೈಮ್ನಲ್ಲಿ ಸಿಸಿಬಿ ಪ್ರಶ್ನೆಯನ್ನ ಮಾಡಿದೆ. ಮಾರುತಿಯನ್ನ ಕಿಡ್ನಾಪ್ ಮಾಡೋ ಉದ್ದೇಶ ಇರಲಿಲ್ಲ ಅಂತ ಆ ಟೈಮ್ನಲ್ಲಿ ವಿಜಿ ಅವರು ಆನ್ಸರ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಈಗ ರೌಡಿ ಶೀಟರ್ ಪಟ್ಟಿಗೆ ವಿಜಿ ಸೇರ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಆ ಟೈಮ್ನಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಕಾರ್ನಲ್ಲಿ ನಾವು ಕರ್ಕೊಂಡು ಹೋದ್ವಿ. ಸಿಸಿಬಿ ಮುಂದೆ ಈ ರೀತಿಯಾಗಿ ಹೇಳಿಕೆಯನ್ನ ನಟ ದುನಿಯಾ ವಿಜಯ್ ಅವರು ಕೊಟ್ಟಿರೋದು. ಸಾಕಷ್ಟು ಅಪರಾಧ ಕೃತ್ಯಗಳಲ್ಲಿ ಪದೇ ಪದೇ ದುನಿಯಾ ವಿಜಿ ಹೆಸರು ತಳಕ್ ಹಾಕೊಳ್ತಾನೆ ಇದೆ. ದುನಿಯಾ ವಿಜಿ ಮೇಲೆ ರೌಡಿ ಶೀಟರ್ ಹಾಕೋದಕ್ಕೆ ಈಗ ಸಿಸಿಬಿ ಅಲ್ಟಿಮೇಟ್ ಆಗಿ ಚಿಂತನೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಬೆಂಗಳೂರು ರೌಡಿ ಶೀಟರ್ ಪಟ್ಟಿಗೆ ಹಾಗಾದ್ರೆ ದುನಿಯಾ ವಿಜಿ ಸೇರ್ತಾರ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಪದೇ ಪದೇ ಈ ರೀತಿ ಕೇಸ್ಗಳು ಆಗ್ತಾನೆ ಇದೆ. ಹಾಗಾಗಿ ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿನ ಪ್ರಕರಣಗಳ ಕುರಿತಂತೆ ಈಗ ಸಿಸಿಬಿ ಕಂಪ್ಲೀಟ್ ಆಗಿ ನನಗೆ ಮಾಹಿತಿ ಬೇಕು ಅಂತ ಪಡ್ಕೊಂಡಿರೋದು. ಅದ್ರ ಜೊತೆಗೆ ನಿನ್ನೆ ರಾತ್ರಿ ಎಸ್ಪೆಷಲಿ ಏನ್ ಘಟನೆ ನಡೀತು, ಹಲ್ಲೆ ಯತ್ನ, ಅದ್ರ ಜೊತೆಗೆ ಕಿಡ್ನಾಪ್ ಪ್ರಕರಣ ಏನಿದೆ ಅದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ವಿಚಾರಣೆ ಯಾವ ರೀತಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಈಗ ಹಳೆ ಕೇಸ್ ಎಲ್ಲ ಕೆದಕಿ ಸಿಸಿಬಿ ಬಹುಶಃ ರೌಡಿ ಶೀಟರ್ ಹಾಕುವಂತ ಚಾನ್ಸಸ್ ಇದೆ, ದುನಿಯಾ ವಿಜಿ ಮೇಲೆ ಓಪನ್ ಮಾಡುವಂತ ಚಾನ್ಸಸ್ ಇದೆ ಅಂತ ಒಂದು ಚರ್ಚೆ ಕೂಡ ಆ ಬಗ್ಗೆ ನಡೀತಾ ಇದೆ. ಸೊ ಈಗ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು, ದುನಿಯಾ ವಿಜಿ ಅವರಿಗೆ ಏನು ಆನ್ಸರ್ ಕೊಟ್ಟರು, ಅದ್ರ ಜೊತೆಗೆ ಈಗ ಸಿಸಿಬಿ ಏನು ಚಿಂತನೆ ಮಾಡ್ತಾ ಇದೆ, ರೌಡಿ ಶೀಟರ್ ಓಪನ್ ಆಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ ಮಂಜು? ಖಂಡಿತ
ಖಂಡಿತ ಶರ್ಮಿತಾ, ಹಲ್ಲೆ ಮತ್ತು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ಏನು ಈಗಾಗಲೇ ಹೈಗ್ರೌಂಡ್ ಪೊಲೀಸರು ವಿಚಾರಣೆ ನಡೆಸಿದ್ರೆ ಅದರ ಬೆನ್ನಲ್ಲೇ ಸಿಸಿಬಿ ಅಧಿಕಾರಿಗಳು ಕೂಡ ಅಷ್ಟೇ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ಗೆ ಬಂದು ದುನಿಯಾ ವಿಜಯನ ಸುಮಾರು 1.5 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಮಾಡಿಸಿದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಸಿಸಿಬಿ ಅಧಿಕಾರಿಗಳು ನಿನ್ನೆ ರಾತ್ರಿ ಆದಂತಹ ಒಂದು ಘಟನೆಯ ಸಂಪೂರ್ಣವಾದಂತಹ ಚಿತ್ರವನ್ನು ಕೂಡ ಅಷ್ಟೇ ದುನಿಯಾ ವಿಜಯ್ಗೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಮೊದಲು ಯಾವ ಒಂದು ಕಾರಣಕ್ಕೆ ಈ ಒಂದು ಹಲ್ಲೆ ನಡೆಸಿದ್ರೆ, ಯಾಕಂದ್ರೆ ಆ ಒಬ್ಬ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ಆಗಿದೆ, ಜೊತೆಗೆ ಆತನ ಬಾಯಿ ಮತ್ತು ಮೂಗಿನಲ್ಲಿ ಕೂಡ ಅಷ್ಟೇ ಬ್ಲಡ್ ಬಂದಿದೆ. ಆ ರೀತಿಯಾಗಿ ಹೊಡೆಯೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದನ್ನ ಕೂಡ ಈಗಾಗಲೇ ಸಿಸಿಬಿ ಇನ್ಸ್ಪೆಕ್ಟರ್ ಪ್ರಕಾಶ್ ಮೊದಲನೇದಾಗಿ ದುನಿಯಾ ವಿಜಯನ್ನ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಏನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ನನ್ನ ಮಗನನ್ನು ನೋಡಿ ಅವರು ಕೆಟ್ಟದಾಗಿ ಮಾತನಾಡ್ತಾರೆ, ಆ ಒಂದು ದೃಷ್ಟಿಯಿಂದ ನಾವು ಹೊಡೆದ್ವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ದುನಿಯಾ ವಿಜಯ್ ಹೇಳಿದರೆ. ಆದರೆ ಎಲ್ಲೋ ಒಂದು ಕಡೆ ದುನಿಯಾ ವಿಜಯ್ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂದ್ರೆ ಸಿ ಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಸುಂದರ್ ಗೌಡನನ್ನ ಬಂಧಿಸಲಿಕ್ಕೆ ಅಂತ ವಾರೆಂಟ್ ತೆಗೆದು ಬಂದಂತಹ ಪೊಲೀಸರ ಮೇಲೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿದ್ರು, ಜೊತೆಗೆ ಪೊಲೀಸರ ಕರ್ತವ್ಯಕ್ಕೂ ಕೂಡ ಅಡ್ಡಿಪಡಿಸಿದ್ರು. ಅದರ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿ ಕೆ ಅಚ್ಚುಕಟ್ಟು ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿತ್ತು. ಇದರ ಬೆನ್ನಲ್ಲಿ ಏನು ಯೋಧನೊಬ್ಬನ ಮೇಲೆ ಕೂಡ ಯೋಧರೊಬ್ಬರ ಮೇಲೆ ಹಲ್ಲೆಯನ್ನು ನಡೆಸಿದಂತಹ ಪ್ರಕರಣಕ್ಕೆ ಕೂಡ ಅಷ್ಟೇ ಸಂಬಂಧಿಸಿದಂತೆ ಒಂದು FIR ಕೂಡ ಅಷ್ಟೇ ಸಿ ಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಆಗಿತ್ತು. ಜೊತೆಗೆ 2015ರಲ್ಲಿ ಒಬ್ಬ ನಿರ್ಮಾಪಕನನ್ನು ಕೂಡ ಅಷ್ಟೇ ಥಳಿಸಿ ಆತನ ಮೇಲೆ ಒಂದು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದಂತಹ ಪ್ರಕರಣ ಕೂಡ ಅಷ್ಟೇ ಸಿಸಿಬಿಯಲ್ಲಿ ದಾಖಲಾಗಿತ್ತು. ಅಂದ್ರೆ ಒಟ್ಟಾರೆಯಾಗಿ ದುನಿಯಾ ವಿಜಯ್ ಮೇಲೆ ಸುಮಾರು 4-5 ಪ್ರಕರಣಗಳು ಈಗಾಗಲೇ ದಾಖಲಾಗಿರುವಂತಹ ಒಂದು ನಿಟ್ಟಿನಲ್ಲಿ ಸಿಸಿಬಿಯ ಹಿರಿಯ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟು ಕಳಿಸಿದ್ದಾರೆ. ಅಂದ್ರೆ ಸಿಸಿಬಿ ಇನ್ಸ್ಪೆಕ್ಟರ್ ಪ್ರಕಾಶ್ ಬಂದಂತ ತಕ್ಷಣ ಈ ಎಲ್ಲಾ ಒಂದು ಪ್ರಕರಣಗಳ ಕುರಿತಾಗಿ ಕಂಪ್ಲೀಟ್ ಆದಂತಹ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ರು. ಅಂದ್ರೆ ಮೊದಲನೇದಾಗಿ ಸಿ ಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂತಹ ಒಂದು ಹಲ್ಲೆ ಬಗ್ಗೆ, ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಸುಂದರ್ ಗೌಡನನ್ನ ಬಂಧಿಸೋಕೆ ಅಂತ ಪೊಲೀಸರು ಬಂದಾಗ ದುನಿಯಾ ವಿಜಯ್ ಏಕಾಏಕಿ ಆ ಒಂದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಾರೆ, ಪೊಲೀಸರ ಜೊತೆ ಅನುಚಿತವಾಗಿ ವರ್ತನೆ ಮಾಡ್ತಾರೆ, ಅಂದ್ರೆ ಅವರನ್ನ ಕೆಟ್ಟದಾಗಿ ಕೂಡ ಅಷ್ಟೇ ಬೈದಿರ್ತಾರೆ. ಈ ಒಂದು ಘಟನೆಯ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನು ಕಲೆ ಹಾಕಿದರೆ, ಜೊತೆಗೆ ರಾತ್ರಿ ಕೂಡ ಅಷ್ಟೇ ಸುಮಾರು 4-5 ಜನರನ್ನ ಸೇರಿಸಿಕೊಂಡ್ಬಿಟ್ಟು ಆತನ ಮೇಲೆ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸುಮಾರು 1.5 ಗಂಟೆಗಳ ಕಾಲ ಆತನನ್ನ ಕಾರ್ನಲ್ಲಿ ಸುತ್ತಾಡಿಸಿ ಆತನ ಮೇಲೆ ನಿರಂತರವಾಗಿ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಇಷ್ಟೆಲ್ಲಾ ಘಟನೆಗಳಾಗ್ತಿದ್ರು ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿ ಈ ಬಾರಿ ದುನಿಯಾ ವಿಜಯ್ ಮೇಲೆ ಕಟ್ಟುನಿಟ್ಟಾದಂತಹ ಒಂದು ತನಿಖೆಯನ್ನು ಮಾಡಿ ಆತನ ಮೇಲೆ ಸೂಕ್ತವಂತ ಕ್ರಮ ಕೈಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಂಪ್ಲೀಟ್ ಆದಂತಹ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡಿದರೆ, ಒಟ್ಟಾರೆಯಾಗಿ ದುನಿಯಾ ವಿಜಯ್ ಹೇಳಿರುವಂತಹ ಪ್ರತಿಯೊಂದು ಹೇಳಿಕೆಗಳನ್ನು ದಾಖಲಿಸಿಕೊಂಡ ಸಿಸಿಬಿ ಅಧಿಕಾರಿಗಳು ಈ ಬಾರಿ ದುನಿಯಾ ವಿಜಯ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀವಿ, ಜೊತೆಗೆ ರೌಡಿ ಶೆಟ್ಟರ್ ಪಟ್ಟಿಯನ್ನು ಕೂಡ ಓಪನ್ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಹೇಳ್ತಿರುವಂತಹದ್ದು. ಇದೆಲ್ಲವನ್ನ ನೋಡ್ತಂತ ಹೋದ್ರೆ ಬೆಂಗಳೂರಿನ ರೌಡಿ ಶೀಟರ್ಗಳ ಪಟ್ಟಿಯಲ್ಲಿ ನಟ ದುನಿಯಾ ವಿಜಯ್ ಕೂಡ ಅಷ್ಟೇ ಸೇರೋಕೆ ಬಹುದಿನಗಳ ಏನಿಲ್ಲ, ಕೆಲವೇ ದಿನಗಳಲ್ಲಿ ನಟ ದುನಿಯಾ ವಿಜಯ್ ಮೇಲೆ ಕೂಡ ಅಷ್ಟೇ ರೌಡಿ ಶೀಟರ್ ಓಪನ್ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಸಿಸಿಬಿಯ ವಲಯಗಳಿಂದ ಕೇಳಿ ಬರ್ತಿರುವಂತಹದ್ದು. ಶರ್ಮಿತಾ, ಓಕೆ ಮಂಜು, ಅಟ್ ದ ಸೇಮ್ ಟೈಮ್ ಈಗ ಈ ಪ್ರಕರಣದಲ್ಲಿ ಅಂದ್ರೆ ನಿನ್ನೆ ರಾತ್ರಿ ಏನ್ ಘಟನೆ ನಡೆದಿದೆ, ಹಲ್ಲೆ ಜೊತೆಗೆ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣ, ಇದರಲ್ಲಿ ಸಾಕಷ್ಟು ಒಂದು ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿದೆ. ಯಾಕಂದ್ರೆ ಮಗನ್ ಬಗ್ಗೆ ಮಾತಾಡಿದಕ್ಕೆ ನಾವು ಹೊಡಿಬೇಕಾಯ್ತು ಅಂತ ದುನಿಯಾ ವಿಜಯ್ ಅವ್ರ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ರೆ, ಆ ಕಡೆ ಅಂದ್ರೆ ಹಲ್ಲೆಗೆ ಒಳಪಟ್ಟವರು ಮತ್ತೆ ಅವ್ರ ಜೊತೆ ಇದ್ದವರೆಲ್ಲ ಅವ್ರು ಹೇಳ್ತಿರೋದು ನಾವ್ಯಾಕೆ ಮಾತಾಡೋಣ ಆ ಚಿಕ್ಕ ಮಗು ಬಗ್ಗೆ, ನಮಗೂ ಆತನಿಗೆ ಸಂಬಂಧನೇ ಇಲ್ಲ ಅಂತ. ಅಂದ್ರೆ ರೀಸನ್ ಏನು ಅಂತಾನೆ ಕರೆಕ್ಟ್ ಆಗಿ ಇವಾಗ ಗೊತ್ತಾಗ್ತಿಲ್ಲ, ಎರಡು ಕಡೆಯವರು ಕೂಡ ಬಾಯ್ ಬಿಡ್ತಿಲ್ಲ. ಈ ಇನ್ವೆಸ್ಟಿಗೇಷನ್ ಯಾವ ರೀತಿ ಸಾಗ್ತಿದೆ ಮಂಜು? ಖಂಡಿತ ಶರ್ಮಿತಾ, ಈಗಾಗಲೇ ಒಂದು ಹಲ್ಲೆ ಮತ್ತು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪಾನಿಪುರಿ ಕಿಟ್ಟಿಯ ಒಂದು ಅಕ್ಕನ ಮಗ ಈಗಾಗಲೇ ಒಂದು ದೂರು ಕೊಟ್ಟಿರುವಂತಹದ್ದು. ಆ ಒಂದು ದೂರಿನ ಒಂದು ಅಂಶಗಳನ್ನು ಇಟ್ಕೊಂಡು ಹೋದಂತಹ ಹೈಗ್ರೌಂಡ್ ಪೊಲೀಸರು ಕೂಡ ಅಷ್ಟೇ ದುನಿಯಾ ವಿಜಯನ್ನ ಮೊದಲನೇದಾಗಿ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ ಹಳೆ ಒಂದು ವೈಷಮ್ಯದ ಹಿನ್ನೆಲೆಯಲ್ಲಿ ನಮಗೆ ಗಲಾಟೆ ಆಯಿತು ಅಂತ ಮೊದಲಾಗಿ ಮುಂಜಾನೆ ವೇಳೆಯಲ್ಲಿ ದುನಿಯಾ ವಿಜಯ್ ಹೈಗ್ರೌಂಡ್ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದೇ ಒಂದು ಹೇಳಿಕೆಯನ್ನು ಆಧರಿಸಿದಂತಹ ಹೈಗ್ರೌಂಡ್ ಪೊಲೀಸರು ಅಲ್ಲಿಂದ ನೇರವಾಗಿ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ದುನಿಯಾ ವಿಜಯ್ ಮತ್ತು ಆತನ ಜೊತೆಗಿದ್ದಂತವ್ರನ್ನ ನಿರಂತರವಾಗಿ ಸುಮಾರು 4.5 ಗಂಟೆಗಳ ಕಾಲ ವಿಚಾರಣೆ ನಡೆಸ್ತಾರೆ. ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಏನು ದುನಿಯಾ ವಿಜಯ್ನ ಈ ಮೊದಲು ಜಿಮ್ ಟ್ರೈನರ್ ಆಗಿದ್ದಂತಹ ಪಾನಿಪುರಿ ಕಿಟ್ಟಿಯ ಜೊತೆಗೆ ಆತನ ಸಂಪರ್ಕ ಕೂಡ ಅಷ್ಟಿರಲಿಲ್ಲ, ಜೊತೆಗೆ ಅದೇ ಒಂದು ಹಳೆಯ ವೈಷಮ್ಯವನ್ನು ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಮ್ಮ ಮೇಲೆ ಹಲ್ಲೆ ನಡೆಸೋಕೆ ರಾತ್ರಿ ಬಂದಿದ್ರು ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ದುನಿಯಾ ವಿಜಯ್ ಹೇಳಿದ್ರು. ಇದಾದಂತ ಬೆನ್ನಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಬಂದು ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ನಲ್ಲಿ ದುನಿಯಾ ವಿಜಯನ್ನ ಎನ್ಕ್ವೈರಿ ಮಾಡಿದ ಸಂದರ್ಭ ಅಲ್ಲಿ ಕೂಡ ಅಷ್ಟೆಲ್ಲ ಒಂದು ರೀತಿ ಗೊಂದಲದ ಹೇಳಿಕೆಗಳನ್ನ ದುನಿಯಾ ವಿಜಯ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿಸಿಬಿ ಅಧಿಕಾರಿಗಳ ಹೇಳುವಂತಹ ಪ್ರಕಾರವಾಗಿ ದುನಿಯಾ ವಿಜಯ್ ಯಾವ ಒಂದು ಕಾರಣಕ್ಕೆ ಹಲ್ಲೆ ಆಯಿತು ಅಂತ ಕೇಳಿದಂತಹ ಪಕ್ಷದಲ್ಲಿ ದುನಿಯಾ ವಿಜಯ್ ನೇರವಾಗಿ ಹೇಳಿರುವಂತದ್ದು ತನ್ನ ಮಗನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ನಿಂದನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಮಾತುಗಳನ್ನು ಕೇಳಿ ಸಹಿಸಿಕೊಳ್ಳೋದಕ್ಕಾಗದೆ ನಾನು ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ವಿ ಅಂತ ದುನಿಯಾ ವಿಜಯ್ ಹೇಳಿರುವಂತದ್ದು. ಅಂದ್ರೆ ಮುಂಜಾನೆಯಾಗಿ ದುನಿಯಾ ವಿಜಯ್ ಹೈಗ್ರೌಂಡ್ ಪೊಲೀಸರ ಮುಂದೆ ಹೇಳಿರುವಂತಹ ಹೇಳಿಕೆಗೂ ಮತ್ತು ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳಿರುವಂತಹ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ರೀತಿ ದುನಿಯಾ ವಿಜಯ್ ಏನು ಆನ್ಸರ್ ಕೊಡೋದಕ್ಕೆ ಒದ್ದಾಡ್ತಿದ್ದಾರೆ ಅಥವಾ ಏನು ಆನ್ಸರ್ ಕೊಡಬೇಕು ಅಂತ ಗೊತ್ತಾಗದ ರೀತಿಯಲ್ಲಿ
ದುನಿಯಾ ವಿಜಯ್ ಇದಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ತುಂಬಾನೇ ಮೂಡುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಎಲ್ಲಾ ಒಂದು ಅಂಶಗಳನ್ನು ದಾಖಲು ಮಾಡಿಕೊಂಡಿರುವಂತಹ ಸಿಸಿಬಿ ಅಧಿಕಾರಿಗಳು ಮತ್ತು ಲಾಂಡ್ ಆರ್ಡರ್ ಪೊಲೀಸರು ಅದನ್ನು ತನಿಖೆಯನ್ನು ನಡೆಸಿ ತದನಂತರ ಯಾವ ರೀತಿಯಂತಹ ಕ್ರಮ ಕೈಗೊಳ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಸೋ ಮಚ್.